ಬೆಲ್ ಬಾಟಮ್. ರೆಟ್ರೋ ಕತೆ ಹುಟ್ಟಿದ್ದರ ಹಿಂದಿದೆ ರೋಚಕ ಕತೆ. 80ರ ಆಚೀಚಿನ ಕಾಲವನ್ನ ಬೆಲ್ ಬಾಟಮ್ ಕಾಲ ಅನ್ನಲಡ್ಡಿಲ್ಲ. ಚಿತ್ರರಂಗದ ಪಾಲಿಗೂ ಅದು ಅನ್ವಯಿಸುತ್ತೆ. ಹಾಗಿರುವಾಗ ಜಯತೀರ್ಥ ನಿರ್ದೇಶನದ ಸಂತೋಷ್ ಕುಮಾರ್ ನಿರ್ಮಾಣದ ಈ ಸಿನಿಮಾ ಹೆಸರೇ ಬೆಲ್ ಬಾಟಮ್. ಎಂಬತ್ತರ ದಶಕದಲ್ಲಿ ನಡೆಯೋ ರೋಚಕ ಪತ್ತೆದಾರಿ ಕಥಾನಕ. ಇಂಥದ್ದೊಂದು ಕಥಾ ಎಳೆ ಹುಟ್ಟಿಕೊಂಡಿದ್ದು ಅದಕ್ಕೆ ಜಯತೀರ್ಥ ಸಾರಥಿಯಾದದ್ದೆಲ್ಲ ಒಂದು ರೋಚಕ ಆಕಸ್ಮಿಕ. ದಯಾನಂದ್ ಈ ಕಥಾಣಿಯನ್ನ ಜಯತೀರ್ಥ ಅವರ ಮುಂದಿಟ್ಟಿದ್ದು ಬ್ಯೂಟಿಫುಲ್ ಮನಸ್ಸುಗಳು ಚಿತ್ರೀಕರಣದ ಸಂದರ್ಭದಲ್ಲಿ. ಆ ಒಂದೆಳೆ ಕೇಳಿಯೇ ಜಯತೀರ್ಥ ಖುಷಿಯಾಗಿದ್ರಂತೆ. ಆನಂತರ ಇದೇ ಕತೆಗೆ ಕಾವು ಕೊಟ್ಟು ಕಡೆಗೂ ಬೆಲ್ ಬಾಟನ್ ರೆಡಿಯಾಗಿದೆ. ಎಂಬತ್ತರ ದಶಕದ ಹಿನ್ನೆಲೆಯಲ್ಲಿ ಅಲ್ಲದೆ ಬೇರ್ಯಾವ ಮಾದರಿಯನ್ನು ಹೇಳಲು ಸಾಧ್ಯವೇ ಇಲ್ವಂತೆ. ಹಾಗಿರೋದ್ರಿಂದಲೇ ರೆಟ್ರೋ ಮಾದರಿಯಲ್ಲೇ ಇಡೀ ಚಿತ್ರವನ್ನ ರೂಪಿಸಲಾಗಿದೆ. ಈಗಿನ ಪ್ರೇಕ್ಷಕರು ಎಲ್ಲದರಲ್ಲಿಯೂ ಅಡ್ವಾನ್ಸ್ಡ್ ಆಲೋಚನಾ ಕ್ರಮವನ್ನ ಇಷ್ಟಪಡ್ತಾರೆ. ದಶಕದಾಚೆಗೆ ಕಣ್ಣು ಹಾಯಿಸಿಯೇ ಕತೆ ಕಟ್ಟೋ ವಾತಾವರಣವಿದೆ. ಹಾಗಿರುವಾಗ 80ರ ದಶಕಕ್ಕೆ ಹಿಮ್ಮುಖ ಪ್ರಯಾಣ ಮಾಡಿರೋ ಈ ಕತೆಗೆ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋ ಕುತೂಹಲ ಚಿಕ್ಕ ತಂಡಕ್ಕೂ ಇತ್ತು. ಆದರೆ ರೆಟ್ರೋ ಮಾದರಿಯ ಎಲ್ಲವನ್ನೂ ಬೆಲ್ ಬಾಟಮ್ ವಿಚಾರದಲ್ಲಿ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ. ಪೋಸ್ಟರ್ಗಳಿಂದ ಹಿಡಿದು ಹಾಡಿನವರೆಗೆ ಎಲ್ಲದಕ್ಕೂ ಜನ ಫಿದಾ ಆಗಿದ್ದಾರೆ. ಈ ಕಾರಣಗಳಿಂದ ಹುಟ್ಟಿಕೊಂಡಿರೋ ನಿರೀಕ್ಷೆಗಳನ್ನ ಮೀರಿದ ರೆಟ್ರೋ ಸರ್ಪ್ರೈಸ್ ಈ ಸಿನಿಮಾದಲ್ಲಿದೆಯಂತೆ. ಅದೇನೆಂಬುದು ಇನ್ನೊಂದು ವಾರದಲ್ಲಿಯೇ ಗೊತ್ತಾಗಲಿದೆ.